ಹಾಗೇನೇ ಜೆಡಿಎಸ್ ಪಕ್ಷದ ದೇವೇಗೌಡರಿಗೂ ಗೊತ್ತಿದೆ, ಕುಮಾರಸ್ವಾಮಿಗೂ ಗೊತ್ತಿದೆ, ಅವರು 25 ಸೀಟ್ಗಿಂತ ಹೆಚ್ಚು ಗೆಲ್ಲಲ್ಲ ಕರ್ನಾಟಕದಲ್ಲಿ. ಅವರು ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಎಂದೂ ಕೂಡ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಒಬ್ಬ ದಲಿತರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ, ಒಬ್ಬ ಅಲ್ಪಸಂಖ್ಯಾತರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ. ನಾ ದೇವೇಗೌಡರು ಕೇಳ್ತೇನೆ, ನಿಮಗೆ ನಿಜವಾಗಿ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇದ್ರೆ, ಸಾಮಾಜಿಕ ನ್ಯಾಯದಲ್ಲಿ ಕಾಳಜಿ ಇದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗ ಆಗಿದೆ, ದೇವೇಗೌಡರು ನೀವು ಪ್ರಧಾನಮಂತ್ರಿಯಾಗ ಆಗಿದೆ, ಒಬ್ಬ ದಲಿತನನ್ನ ಮುಖ್ಯಮಂತ್ರಿ ಮಾಡಿ ಅಥವಾ ಒಬ್ಬ ಅಲ್ಪಸಂಖ್ಯಾತರನ್ನ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿ ನೋಡೋಣ ಅಂತಕ್ಕಂಥ ಸವಾಲನ್ನ ಅವ್ರಿಗೆ ಹಾಕ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಈ ಡೋಂಗಿತನ ಜನ ಅರ್ಥ ಮಾಡ್ಕೋತಾರೆ.